ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ಹಾಯ್ ಹಲೋ. ವೀಕ್ಷಕರೇ, ಇವತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು, ಹೋಟೆಲ್ ಮುಂಭಾಗದಲ್ಲೇ ಇಲ್ಲಿ ರೈಟ್ ಸೈಡಲ್ಲಿ ಸಾಕಷ್ಟು ಜನ ನಿಂತ್ಕೊಂಡು ಕುಡಿಯೋದಕ್ಕೂ ಜಾಗ ಇದೆ, ಕಾಫಿ ಟೀ ಆಗಿರ್ಬೋದು. ಸೊ ಇಲ್ಲೂ ಕೂಡ ಸ್ಪೇಸ್ ಇದೆ. ಸೊ ಆ ಕಡೆ ಇಲ್ಲಿ ನೋಡಿದ್ರೆ ಕಾಲೇಜ್ ಸ್ಟೂಡೆಂಟ್ಸು, ಆ ರೈಟ್ ಸೈಡ್ ನೀವು ಮರದ ಹತ್ರ ಏನು ನೋಡ್ತಾ ಇದ್ದೀರಾ, ತುಂಬ ಅಂದರೆ ಹೋಟೆಲ್ ಮುಂದೆನೇ ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ಇವತ್ತು ನಿಮಗೊಂದು ಹೋಟೆಲ್, ನಿಮ್ಗೆ ಸಾಮಾನ್ಯವಾಗಿ ಬೆಂಗಳೂರಿಗರು ಅದರಲ್ಲೂ ಕೂಡ ಸೌತ್ ಎಂಡ್ ಸರ್ಕಲ್ ಸುತ್ತಮುತ್ತ ಇದ್ದೀರಿ ಅಂತ ಹೇಳಿದ್ರೆ ಸನ್ಮಾನ್ ಹೋಟೆಲ್ ಮತ್ತು ಸನ್ಮಾನ್ ಲಾಡ್ಜ್ ಎಲ್ಲರಿಗೂ ಚಿರಪರಿಚಿತವಾಗಿರುತ್ತೆ. ಸೊ ಇಲ್ಲಿ ನಾನೇನು ಇವಾಗ ಈ ಹೋಟೆಲಲ್ಲಿ ಹೇಗಿದೆ ಫುಡ್ಡು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ನೀವಿಲ್ಲಿ ಚೂರು ಕ್ಯಾಮ್ರಾ ಪ್ಯಾನ್ ಮಾಡಿದ್ರೆ ಅಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು, ಇದೇ ಸನ್ಮಾನ್ ಹೋಟೆಲ್ನ ಸನ್ಮಾನ್ ಲಾಡ್ಜ್. ಸುಮಾರು ಅಂದರೆ 2000 ಈ ಒಂದು ಹೋಟೆಲ್ ಅಲ್ಲ, ಇದು 1969 ಈ ಹೋಟೆಲ್ ಸ್ಟಾರ್ಟ್ ಆಯಿತು. ಅದಾದ ಕೆಲವು ವರ್ಷಗಳ ಬಳಿಕ ಸನ್ಮಾನ್ ಲಾಡ್ಜ್ ಇಲ್ಲೇನು ನಿಮಗೆ ಕಾಣಿಸ್ತಾ ಇದೆ. ಇದು ಕೂಡ ಅಂದರೆ ಒಂದು 23 ಬ್ಯಾಕ್ 2000 ಟೈಮಲ್ಲಿ ಇದು ಸ್ಟಾರ್ಟ್ ಆಗಿರೋದು. ಸೊ ಸನ್ಮಾನ್ ಹೋಟೆಲಲ್ಲಿ ಇವತ್ತು ಹೇಗಿದೆ ಫುಡ್ಡು, ಯಾಕಂದರೆ ಸಾಕಷ್ಟು ಮಂದಿ ಸೌತ್ ಎಂಡ್ ಸರ್ಕಲ್ ಬಳಿ ಇದ್ದೀರಿ ಅಂತ ಹೇಳಿದ್ರೆ ಈ ಹೋಟೆಲ್ಗೆ ಒಮ್ಮೆ ಆದರೂ ಭೇಟಿ ಕೊಟ್ಟಿರ್ತೀರಿ. ಅದು ಕೂಡ ಇಲ್ಲೇ ಮುಂದೆ ಹೋದರೆ ಮೆಟ್ರೋ ಸ್ಟೇಷನ್ ಇದೆ, ಸುರಾನ ಕಾಲೇಜು, ವಿಜಯ ಕಾಲೇಜ್ ಎಲ್ಲವೂ ಕೂಡ ಹತ್ತಿರದಲ್ಲೇ ಇದೆ. ಸೊ ಎಲ್ಲ ವಯೋಮಾನದ ಜನರು ಇಲ್ಲಿಗೆ ಭೇಟಿ ಕೊಡ್ತಾರೆ. ಹಾಗಿದ್ರೆ ಸನ್ಮಾನ್ ಹೋಟೆಲಲ್ಲಿ ಯಾವ ರೀತಿ ಫುಡ್ ಸಿಗುತ್ತೆ? ಮೇನ್ ಸೌತ್ ಇಂಡಿಯನ್ ಡಿಶಸ್ಸೇ ಜಾಸ್ತಿ ಅಂತ ಹೇಳ್ತಾರೆ. ಸೊ ಕಸ್ಟಮರ್ ಸರ್ವಿಸು, ಏನು ಸ್ಪೆಷಾಲಿಟಿ ಎಲ್ಲವನ್ನ ಇವತ್ತು ಇಂದಿನ ವಿಡಿಯೋದಲ್ಲಿ ನಿಮಗೆ ಡಿಟೇಲನ್ನು ಕೊಡ್ತಾ ಹೋಗ್ತೀನಿ. ಸೊ ಫಿಲ್ಟರ್ ಕಾಫಿ ಅಂದ್ರೇ ಎಲ್ಲರಿಗೂ ಇಷ್ಟ. ಸೊ ಇಲ್ಲಿನ ಫಿಲ್ಟರ್ ಕಾಫಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು, ತುಂಬ ವರ್ಷಗಳಿಂದ. ಸೊ ಲವಿಂಗ್ ಸ್ಟಾಫ್ ಕೂಡ ಇದ್ದಾರೆ, ಸುಮಾರು 28 ಇಯರ್ಸಿಂದಲೂ ಕೂಡ ಇಲ್ಲೇ ಇವರು ಕಾಫಿ ಟೀಯನ್ನು ಮಾಡಿಕೊಡ್ತಾ ಇದ್ದಾರೆ ಜನರಿಗೆ. ಸೊ ಆ ಟೇಸ್ಟ್ ಕೂಡ ಚೇಂಜ್ ಆಗೋದಿಲ್ಲ, ಹಾಗೆ ಇಟ್ಕೊಂಡಿರ್ತಾರೆ. ನಾನೊಂದು 25 ವರ್ಷದಿಂದ ಮಾಡ್ತಾ ಇದ್ದೇನೆ, ತುಂಬ ಚೆನ್ನಾಗಿದೆ ಅಂತ ಬರ್ತಾರೆ. ಒಂದ್ಸಲ ಬಂದರೆ ಇನ್ನೊಂದ್ಸಲ ಬರ್ತಾರೆ ಇಲ್ಲಿಗೆ ಹುಡ್ಕೊಂಡು. ತುಂಬ ಖುಷಿ ಇದೆ ಇಲ್ಲಿ. ಇಲ್ಲ, ಎಲ್ಲರೂ ಬರ್ತಾರೆ, ಕಾಲೇಜ್ ಸ್ಟೂಡೆಂಟಿಂದ ದೊಡ್ಡವರಿಂದ ಎಲ್ಲರೂ ಬರ್ತಾರೆ. ಸೀಕ್ರೆಟ್ ಅಂದ್ರೆ ನಾವು ಫಿಲ್ಟರ್ ಹೊಡೆಯೋದೇ ಒಂದು ಇದಿದೆ ಅದರಿಂದ. ಇಲ್ಲಿ ಫಿಲ್ಟರ್ ಕಾಫಿ ಸೀಕ್ರೆಟ್ನ ಅವ್ರು ಬಿಟ್ಕೊಟ್ಟಿಲ್ಲ, ಏನೋ ಫಿಲ್ಟರ್ ಕಾಫಿಯಲ್ಲಿ ಅದು ಮಾಡೋದೇ ಒಂದು ಟೆಕ್ನಿಕ್ ಅಂತಲೇ ಹೇಳಿದ್ರು. ಓಕೆ, ಸೊ ಎಷ್ಟು ಫ್ರೀಕ್ವೆಂಟ್ ಆಗಿ ಇಲ್ಲಿ ಕಾಫಿ ಕುಡಿಯಕ್ಕೆ ಬರ್ತೀರಾ? ಒನ್ಸ್ ಇನ್ 2-3 ಡೇಸ್. ಹೇಗಿರುತ್ತೆ ಕಾಫಿ? ರಿಲಿ ನೈಸ್. ಓಕೆ, ಯಾರ ಜೊತೆ ಬರ್ತೀರಿ ಹೆಚ್ಚಾಗಿ? ಫ್ರೆಂಡ್ಸ್. ಓಕೆ, ಎಲ್ಲಿ ಕಾಲೇಜಾ ನೀವು? ಹಾಂ ಹಾಂ, ಕೋಚಿಂಗ್. ಓಕೆ, ಸೊ ಫ್ರೆಂಡ್ಸ್ಗೆ ಎಲ್ಲ ಒಂದು ಒಳ್ಳೆ ಸ್ಪಾಟ್ ಇದು. ಎಷ್ಟು ಖುಷಿ ಆಗುತ್ತೆ ಸನ್ಮಾನ್ ಹೋಟೆಲ್ಗೆ ಬರಬೇಕು ಅಂತ ಯಾಕೆ ಅನ್ಸುತ್ತೆ? ರಿಲಿ ಗುಡ್ ಕಾಫಿ. ಬೆಳಗ್ಗೆ ಆಗಿರ್ಲಿ ಸಂಜೆ ಆಗಿರ್ಲಿ ಸನ್ಮಾನ್ ಹೋಟೆಲ್ ಅಲ್ಲಿ ಬಂದು ಒಂದು ಕಾಫಿ ಕುಡಿಯೋದು ತುಂಬಾ ಖುಷಿ ಅಂತ ಹೇಳ್ತಾರೆ. ಸರ್ ಹೇಳಿ, ಎಷ್ಟು ಚೆನ್ನಾಗಿರುತ್ತೆ ಕಾಫಿ? ಕಾಫಿ ಟೇಸ್ಟ್ ಇದೆ. ಓಕೆ, ಎಷ್ಟು ಫ್ರೀಕ್ವೆಂಟ್ ಆಗಿ ಬರ್ತೀರಿ ಇಲ್ಲಿ? ಇಲ್ಲಿ ಎಲ್ಲ ಎಲ್ಲಿ ಬರ್ತೀವಿ ನಾವು. ಓಕೆ, ನಿಮಗೆ ಏನು ಇಷ್ಟ ಸನ್ಮಾನ್ ಹೋಟೆಲ್? ಮೇಡಮ್, ನನ್ನ ಹೆಸರು ಶಶಿಧರ್ ಅಂತ, ಇಲ್ಲೇ ಜಯನಗರ ರೆಸಿಡೆಂಟ್. ನಾನು ಚಿಕ್ಕ ವಯಸ್ಸಿಂದ ಆಲ್ಮೋಸ್ಟ್ 30 ಪ್ಲಸ್ ಇಲ್ಲೇ ಬರ್ತಾ ಇದ್ದೀನಿ. ಮಿಕ್ಸ್ಡ್ ಕ್ರೌಡ್ ಇಲ್ಲಿ, ಅಂದರೆ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ದೊಡ್ಡವರು ಎಲ್ಲರೂ ಇಲ್ಲೇ ಬರ್ತಾರೆ. ಏನಕ್ಕೆ ಅಂದರೆ ಫೇಮಸ್ಸು ಇಲ್ಲಿ ಖಾಲಿ ದೋಸೆ, ಆಮೇಲೆ ತಿಂಡಿ ಎಲ್ಲ ಥರ ಚೆನ್ನಾಗಿರುತ್ತೆ, ಅಷ್ಟೇ ನೀಟಾಗೂ ಇದೆ. ಸೊ ಅದರಿಂದ ನಮ್ಮ ಚಿಕ್ಕ ವಯಸ್ಸಿಂದ ನಾನು ಬರ್ತಾಯಿದ್ದೀನಿ. ಸೊ ಟೇಸ್ಟು ಅದೇ ಮೇಂಟೈನ್ ಮಾಡಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಕರ್ಕೊಬರೋರು, ಇವಾಗ ಫ್ರೆಂಡ್ಸು ರಿಲೇಷನ್ಸ್ ಜೊತೆ ಬರ್ತೀವಿ. ಹೌದು, ಅವ್ರಿಗೂ ಎಲ್ಲ 3 ಕವರ್ ಮಾಡ್ತಾಯಿದ್ವಿ. ಸೊ ವೆರಿ ನೈಸ್ ದ ಫುಡ್, ಟೇಸ್ಟ್ ಮಾತ್ರ ಹಂಗೆ ಸ್ಟಾರ್ಟಿಂಗ್ ಹೆಂಗಿತ್ತು ಹಂಗೆ ಇದೆ. ಅದರಿಂದ ಎಲ್ಲರೂ ಶಶಿಧರ್ ಅಂತ. ಸೊ ಸುಮಾರು 5 ದಶಕಗಳ ಹಿಂದೆ ಈ ಒಂದು ಹೋಟೆಲ್ ಪ್ರಾರಂಭ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹೋಟೆಲ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸೊ ಈ ಒಂದು ಹೋಟೆಲ್ ಅಂದರೆ 3 ತಂದೆ ಇವಾಗ ಅವರ ತಂದೆ, ಅವರು ಅವರ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಸೊ ಹೇಳಿ, ಈ ಹೋಟೆಲ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಹಲೋ ಸರ್, ನಾನು ಶ್ರೀಧರ್ ಭಟ್ ಅಂತೇಳಿ. ನಮ್ಮ ತಂದೆಯವರು 65 ಶುರು ಮಾಡಿದ್ದಾರೆ. ಅವರು ಮಾಡಿದ್ದ ಒಂದು ಇದು ಉದ್ಯಮ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ತಂದೆ ಏನು ಹೆಸರು ಮಾಡಿದ್ದು ಅದನ್ನು ಉಳಿಸ್ಕೊಂಡಿದ್ದೀನಿ, ಅದೇ ಕ್ರೆಡಿಟನ್ನು ಹಾಗೆ ಬಳಸ್ಕೊಂಡು ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ಇವ್ರು ನಮ್ಮ ತಂದೆಯವರು. ಇವ ನಮಸ್ತೆ. ಸನ್ಮಾನ್ ಹೋಟೆಲ್ ಅಂತ ಹೇಳಿದ್ರೆ ಗ್ರಾಹಕರಿಗೆ ಒಂದು ಊಟ ತಿಂಡಿಗಿಂತ ಒಂದು ಫೀಲಿಂಗ್ ಅಂತಾನೆ ಹೇಳ್ಬೋದು. ಆ ಟೇಸ್ಟ್ ಒಂದು 55 ವರ್ಷಗಳಿಂದ ಇವತ್ತಿನವರೆಗೂ ಅದೇ ಟೇಸ್ಟ್ ಇದೆ. ಸೊ ಎಷ್ಟು ಖುಷಿ ಇದೆ ಈ ಹೋಟೆಲ್ ಪ್ರಾರಂಭಿಸಿ ಅಂದ್ರೆ. ಅವಾಗೆಲ್ಲ ಮಾಡುವಾಗೆಲ್ಲ ಭಾಳ ಕಷ್ಟ ಇತ್ತು, ಈಗೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಮಗ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಿ ಅದು ನಡೀತಾ ಇದೆ ಈಗ. ಮೂಲತಃ ಎಲ್ಲಿ ಅವರು ಸರ್? ಮೂಲತಃ ಯಾವ ಊರಿನವರು? ನಾವು ಉಡುಪಿ.
ಕುಂದಾಪುರ. ಓಕೆ, ನೀವು ಅನ್ಕೊಂಡಿದ್ರ ಹೋಟೆಲ್ ಇಲ್ಲಿ ಪ್ರಾರಂಭಿಸಿದಾಗ ಇಷ್ಟು ದೊಡ್ಡ ಮಟ್ಟಿನಲ್ಲಿ ಫೇಮಸ್ ಆಗತ್ತೆ, ಜನರಿಗೆ ಇಷ್ಟು ಹತ್ರ ಆಗತ್ತೆ ಅಂತ? ಇಲ್ಲ, ಅವಾಗೆಲ್ಲ ಈ ಕಾಲದಲ್ಲಿ ನಾವು ಇಮ್ಯಾಜಿನೇಷನ್ ಮಾಡುವಂಗೆ ಇದ್ದಿಲ್ಲ. ಬೆಂಗಳೂರು ಭಾಳ ಭಾಳ ಚಿಕ್ಕ ಮಟ್ಟದಲ್ಲಿತ್ತು. ಈಗ ಒಂದು 15-20 ವರ್ಷದಿಂದ ತುಂಬ ಡೆವಲಪ್ ಆಗಿದೆ, ಎಲ್ಲರೂ ಇಂಪ್ರೂವ್ ಆಗ್ತಾ ಇದ್ದಾರೆ. ನಿಮ್ಮ ಹೋಟೆಲಲ್ಲಿ ಫುಡ್ ಟೇಸ್ಟ್ ಇವತ್ತಿಗೂ ಹಾಗೆ ಇರೋದಕ್ಕೆ ಏನು ಸೀಕ್ರೆಟ್ ಅಂದರೆ, ಒಂದು ದೇವರ ಆಶೀರ್ವಾದ, ಮತ್ತು ನಮ್ಮ ಮಗನ ಪ್ರಯತ್ನ, ಮತ್ತು ನಮ್ಮ ಪ್ರಯತ್ನ. ಒಳ್ಳೆ ಕೆಲಸಗಾರ ಸಿಗಬೇಕು, ಸಿಕ್ಕಿದ್ದಾರೆ, ಅದಕ್ಕೆ ಪ್ರಿಪ್ರೇಷನ್ ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ. ಹೋಟೆಲ್ ಪ್ರಾರಂಭಿಸಿರುವುದು ಒಂದೆಡೆ, ಆದರೆ ಪಕ್ಕದಲ್ಲೇ ಕೂಡ ಸನ್ಮಾನ್ ಲಾಡ್ಜ್ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಅಂದರೆ ಅದ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ಪಕ್ಕದೇ, ಅದು ಲಾಡ್ಜ್ ಬಿಲ್ಡಿಂಗ್ ಅದು, ಹಾಗೆ ಎರಡು ಒಟ್ಟಿಗೆ ಡೆವಲಪ್ ಆಗ್ತಾ ಬಂತದು. ಸೊ ಈಗ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನಿಮ್ಮ ಹೋಟೆಲಲ್ಲಿ ಈಗ 55 ವರ್ಷ ಆಗಿದೆ, ಟೇಸ್ಟ್ ಕೂಡ ಹಾಗೆ ಇದೆ. ಸೊ ಈಗ ಫೇಮಸ್ ಕೂಡ ತುಂಬಾ ಫೇಮಸ್, ಸೌತ್ ಇಂಡ್ ಸರ್ಕಲ್ ಇರೋರಿಗೆ ಸನ್ಮಾನ್ ಹೋಟೆಲ್ ಗೊತ್ತೇ ಇದೆ. ಒಮ್ಮೆ ಅವರು ಭೇಟಿ ಕೊಟ್ಟಿರ್ತಾರೆ, ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ನಾವು ಅದನ್ನು ಪ್ರಿಪ್ರೇಷನ್ ಮೇಂಟೈನ್ ಮಾಡಿದ್ರಿಂದ ಸ್ವಲ್ಪ ಜನರು ಅದನ್ನು ಅಕ್ಕಪಕ್ಕದವರೆಲ್ಲ ಹುಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮದು ಖಾಲಿ ದೋಸೆ ಮತ್ತು ಅನ್ನ ಸಾಂಬಾರು ಮುಂಚಿಂದ ಸ್ವಲ್ಪ ಫೇಮಸ್ ಆಗಿದೆ, ಸ್ವಲ್ಪ ಬಡವರು ಊಟ ಅದು. ಹಾಗೆ ಸ್ವಲ್ಪ ಜನ ಮೀಡಿಯಂ ಕ್ಲಾಸ್ ಜನ ನಮಗೆ ನಮ್ಮ ರಕ್ಷಕರಾಗಿದ್ದಾರೆ. ಪ್ರಮುಖವಾಗಿ ಈಗ ಗ್ರಾಹಕರ ಜೇಬಿಗೆ ಪ್ರಿಯಕರವಾದಂತಹ ಊಟ ತಿಂಡಿ ಈಗ ತುಂಬ ಕಾಸ್ಟ್ಲಿ ಎಲ್ಲ ಕಡೆ ಬೆಳೀತಾರೆ, ಬಟ್ ಇಲ್ಲಿ ಅಫೋರ್ಡೇಬಲ್ ಆಗಿದೆ. ಎಲ್ಲ ಎಲ್ಲ ಒಂದು ಏಜ್ ಗ್ರೂಪ್ ಅವರು ಅಥವಾ ಎಲ್ಲ ಎಲ್ಲರಿಗೂ ತಗೋಬೋದು, ಅಷ್ಟು ಪ್ರೈಸಿಂಗ್ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ನಾವು ಸ್ವಲ್ಪ ಮೀಡಿಯಂ ಜನರಿಗೆ ಅವರನ್ನ ಒಂದು ಅವ್ರ ದೃಷ್ಟಿ ಇಟ್ಟುಕೊಂಡು ನಾವು ಹೋಗ್ತೇವೆ, ಆದ್ದರಿಂದ ಮೀಡಿಯಂ ಕ್ಲಾಸ್ ಜನರಿಗೆ ಅನುಕೂಲ ಆಗಲಿ ಅಂತ ನಮ್ಮದೊಂದು ಭಾವನೆ. ಎಷ್ಟು ಖುಷಿ ಇದೆ ಈ ಒಂದು ಹೋಟೆಲನ್ನು ಪ್ರಾರಂಭಿಸಿ? ನಾನು SLC ಮುಗಿದ ಮೇಲೆ ಹೆಚ್ಚೊಮ್ಮೆ ನಾನು 43 ಇಯರ್ಸ್ ಆಯಿತು ಈ ಉದ್ಯಮ ಬಂದು, ಜನರ ಒಡನಾಟ ನನ್ನ ಉದ್ಯಮದಲ್ಲಿ ನನಗೊಂದು ಸಂತೋಷ ಸಿಕ್ಕಿದೆ, ಹಾಗೆ ಅಭಿವೃದ್ಧಿನೂ ಆಗಿದ್ದೀನಿ ಆ್ಯಕ್ಚುಲಿ ಈಗ. ಬಟ್ ಜನರಿಗೆ ಅಪೇಕ್ಷೆಗೆ ರೇಟ್ ಮೀಡಿಯಂ ಇಟ್ಟು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀನಿ. ನಮ್ಮ ಉದ್ಯಮದಲ್ಲಿ RO ವಾಟರ್ ನೀರನ್ನೇ ಕೊಡ್ತೀನಿ ಆ್ಯಕ್ಚುಲಿ, ಮತ್ತು ಯಾವುದೇ ರೀತಿಯಾದ ಕಲ್ಲರ್ ಮತ್ತು ಕೃತಕ ಇದು ಯಾವುದೂ ಯೂಸ್ ಮಾಡೋದಿಲ್ಲ ನಾವು. ನಂದಿನಿ ಉತ್ಪನ್ನ ಮಾತ್ರ ಯೂಸ್ ಮಾಡಿ, ಎಲ್ಲ ಪ್ರಾಡಕ್ಟು ನಂದಿನಿ ಯೂಸ್ ಮಾಡ್ತೀವಿ ನಂದಿನಿ. ಓಕೆ, ಸೊ ಈ ಒಂದು ಹೋಟೆಲಲ್ಲಿ ಏನು ಸ್ಪೆಷಲ್ ಸಿಗ್ನೇಚರ್ ಡಿಶ್? ಸಿಗ್ನೇಚರ್ ಡಿಶ್ಶು ನಮ್ಮ ಹೋಟ್ಲಲ್ಲಿ ಮೊದಲಿಂದನೂ ಖಾಲಿ ದೋಸೆ ಹೋಟ್ಲ್ ಅಂತ ಹೆಸರು. ಸನ್ಮಾನ್ ಹೋಟ್ಲ್ ಅಂತ ಹೇಳಿದ್ರೆ ನಮ್ಮ ತಂದೆಯವರದನ್ನು ಖಾಲಿ ದೋಸೆ ಹೋಟ್ಲ್ ಮಡಿಸ್ಕೊಂಬಂದು ನಾನು ಅದು ಇನ್ನೂ ಅಪ್ಗ್ರೇಡ್ ಮಾಡಿ ಇನ್ನೂ ಉತ್ತಮ ಕ್ವಾಲಿಟಿ ಕೊಟ್ಟಿದ್ದೀನಿ ಆ್ಯಕ್ಚುಲಿ. ಈಗ ಇವತ್ತು ಯಾರೇ ಬಂದರೂ ಫಸ್ಟು ನಮ್ಮಲ್ಲಿ ಕೇಳೋದೆ ಖಾಲಿ ದೋಸೆನ, ಫಸ್ಟು ಒಂದು ಖಾಲಿಗೆ ಕೊಡಿ, ವಯಸ್ಸಾದರೂ ಹುಡುಗರು ಖಾಲಿ ಮಸ್ಸಿಗೆ ಕೊಡಿ. ಇನ್ನು ಕಾಲೇಜ್ ಮಕ್ಕಳು ಬಂದರೆ ನಮ್ಮದು ಒತ್ತು ಶಾವಿಗೆ ಪ್ಲಸ್ ಸಬ್ಬಕ್ಕಿ ದೋಸೆ ಮತ್ತು ತುಪ್ಪದ ಮಸಾಲೆ ದೋಸೆ ತುಂಬ ಇಷ್ಟ ಮಾಡ್ತಾರೆ. ಅದನ್ನು ನಾ ಹೇಳೋದಲ್ಲ, ನೀವು ಬಂದು ತಿಂದು ನೋಡಿ ಅದ್ರ ಬಗ್ಗೆ ಅನುಭವ ಹೇಳಬೇಕು ನಮಗೆ. ಬೆಳಿಗ್ಗೆ 6 ಕಾಲಿಂದ ರಾತ್ರಿ 9 ಗಂಟೆ ತನಕ ಟಿಫನ್ ಸಿಗುತ್ತೆ, ಮಧ್ಯಾಹ್ನ 12 4 ಗಂಟೆ ತನಕ ದಕ್ಷಿಣ ಭಾರತೀಯ ಊಟ ಸಿಗುತ್ತೆ ಮಧ್ಯಾಹ್ನ. ನನ್ನ ಹೆಸರು ಶ್ರೀಧರ ಭಟ್ ಅಂತೇಳಿ. ಈ ಹೋಟೆಲ್ ಮುಂಭಾಗದಲ್ಲಿ ಈಗಾಗಲೇ ಸಾಕಷ್ಟು ಜನ ಇದ್ದಾರೆ. ಸೊ ಇಲ್ಲಿ ನೀವು ಬಂದ ತಕ್ಷಣ ರೈಟ್ ಸೈಡಲ್ಲಿ ನೀವು ಇಲ್ಲಿ ಬೋರ್ಡ್ಗಳನ್ನು ನೋಡ್ತಾ ಇರ್ಬೋದು, ಅಥವಾ ಈವೆಂಟ್ಗಳು ಏನೇ ಇದ್ರೂ ಕೂಡ ನೀವು ಇಲ್ಲಿ ಆರ್ಡರ್ ಮಾಡಬೇಕು. ಇನ್ ಪ್ರಯರ್ ಸ್ವಲ್ಪ ದಿನ ಮುಂಚೆ ನಿಮ್ಮ ಈವೆಂಟ್ ಒಂದು 10-15 ದಿನದ ಮುಂಚೆ ಹೇಳಿದ್ರೆ ಸೊ ನಿಮಗೆ ಆರ್ಡರ್ ಕ್ಯಾಟ್ರಿಂಗ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ, ಕಾಂಟ್ಯಾಕ್ಟ್ ನಂಬರ್ಸನ್ನು ಕೂಡ ಇಲ್ಲಿ ಹಾಕಿದ್ದಾರೆ, ಜೊತೆಗೆ ಅದ್ರ ಕೆಳಗಡೆ. ಸೊ ಹೊಸದಾಗಿ ಈ ಹೋಟೆಲ್ನ ವಿಶೇಷತೆ ಏನಂತ ಹೇಳಿದ್ರೆ ಸಬ್ಬಸಿಗೆ ದೋಸೆನ ಇಲ್ಲಿ ಸ್ಟಾರ್ಟ್ ಮಾಡಿದಾರಂತೆ. ಸೊ ಅದು ಕೂಡ ತುಂಬ ಸೂಪರ್ ಟೇಸ್ಟಿ ಆಗಿದೆ ಅಂತ ಜನರು ಕೂಡ ಹೇಳಿರುವಂಥದ್ದು. ಸೊ ನಾನು ಒಳಗಡೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಮಂದಿ ಈಗಾಗಲೇ ಒಂದು ಎಲ್ಲವನ್ನು ಕೂಡ ಡಿಟೇಲ್ಡಾಗಿ ಇಲ್ಲೇ ಇಟ್ಟಿರ್ತಾರೆ. ಸೊ ಅದನ್ನು ಹೊರತುಪಡಿಸಿದ್ರೆ ಇಂದಿನ ಸ್ಪೆಷಲ್ ಫುಡ್ ಏನಿದೆ, ಇವತ್ತು ಏನೇನು ಸಿಗ್ತಾ ಇದೆ ಅನ್ನೋದ್ರ ಡಿಟೇಲ್ಸ್. ಸೊ ಇಲ್ಲಿ ನಾನು ಸಬ್ಬಸಿಗೆ ದೋಸೆ ಅಂತ ಹೇಳಿದೆ, ಇಲ್ಲೇ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸೊ ಟೇಸ್ಟ್ ಕೂಡ ಹಾಗೇ ಇರುತ್ತೆ. ಇಲ್ಲಿ ನೋಡಿ ರವಾ ಇಡ್ಲಿ, ಇವತ್ತಿನ ಬೆಳಗ್ಗೆ ಏನೇನು ಸ್ಪೆಷಲ್ ಸಿಗುತ್ತೆ, ಸೊ ಅದನ್ನು ಇಲ್ಲೇ ಡಿಸ್ಪ್ಲೇ ಮಾಡಿರ್ತಾರೆ, ಅದು ಕೂಡ ನಿಮಗೆ ಆರ್ಡರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದಿಷ್ಟು ಕೂಡ ಅಂದರೆ ಸ್ಟಾರ್ಟಿಂಗ್ ನಿಮ್ಮ ಆರ್ಡರ್ ಏನೇನು ಮಾಡ್ಕೋಬೋದು ಅನ್ನೋದ್ರ ಡಿಟೇಲ್ಸ್ ಇಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒತ್ತು ಶಾವಿಗೆ ಚಿತ್ರಾನ್ನ ಕೂಡ ದೊರೆಯುತ್ತೆ ಇಲ್ಲಿ. ಸೊ ಅದನ್ನು ಯಾಕಂದರೆ ಅದು ಇಲ್ಲಿನ ಸ್ಪೆಷಲ್ ಸಿಗ್ನೇಚರ್ ಡಿಶ್ ಅಂತೆ, ಒತ್ತು ಶಾವಿಗೆ ತುಂಬ ಟೇಸ್ಟಿಯಾಗಿರತ್ತಂತೆ ಸನ್ಮಾನ್ ಹೋಟೆಲಲ್ಲಿ.
ಕ್ಲೀನ್ಲಿನೆಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾವುದೇ ಹೋಟೆಲ್ಗೆ ಹೋದರೆ ಶುಚಿ ರುಚಿ ಎಲ್ಲದಕ್ಕೂ ಕೂಡ ಒಂದೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಅದರ ಬಗ್ಗೆ ಕೂಡ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ತಟ್ಟೆ ಚಮಚ ಲೋಟ ಗ್ಲಾಸ್ಗಳನ್ನು ಡಿಶ್ ವಾಷರಲ್ಲೇ ತೊಳಿತಾರೆ. ಜೊತೆಗೆ ಪ್ರತಿಯೊಂದು ಡಿಶ್ ಅಡುಗೆಗೂ ಕೂಡ RO ವಾಟರನ್ನೇ ಬಳಸಿ ಇವರು ಮಾಡ್ತಾರೆ. ಸೊ ತುಂಬ ಕ್ಲೀನ್ಲಿನೆಸ್ಗೂ ಸನ್ಮಾನ್ ಹೋಟೆಲ್ನಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಕಿಚನ್ಗೂ ಕೂಡ ನೀವು ಯಾವಾಗಲೂ ಎಂಟ್ರಿ ಕೊಡ್ಬೋದು. ಯಾಕಂತ ಹೇಳಿದ್ರೆ ಓಪನ್ ಕಿಚನ್ ಏನೇನು ಮಾಡ್ತಾರೆ ಯಾವ ರೀತಿ ಇಲ್ಲಿ ನೀವು ನೋಡ್ಬೋದು. ರೈಟ್ ಸೈಡಲ್ಲಿ ಸೀಟಿಂಗ್ ವ್ಯವಸ್ಥೆ ಇದೆ. ಕೂತ್ಕೊಂಡು ಊಟ ತಿಂಡಿಯನ್ನು ಅಂದರೆ ಚಿಕ್ಕ ಪುಟ್ಟ ಮಕ್ಕಳು ಇದ್ದರೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಆರಾಮಾಗಿ ಕೂತ್ಕೊಂಡು ಇಲ್ಲಿ ತಿಂಡಿಯನ್ನು ಮಾಡ್ಕೊಳ್ಬೋದು. ಈ ಕಡೆ ನೋಡೋದಾದರೆ ಲೆಫ್ಟ್ ಸೈಡಲ್ಲಿ ನೀವು ನಿಂತ್ಕೊಂಡು ಅಂದರೆ ತುಂಬ ಅರ್ಜೆನ್ಸಿ ಅಥವಾ ಏನಾದರೂ ಇಮಿಡಿಯೇಟಾಗಿ ಹೋಗಬೇಕು ಅಥವಾ ಸಿಟ್ಟಿಂಗಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಂತ್ಕೊಂಡು ನೀವು ನಿಮ್ಮ ತಿಂಡಿಯನ್ನು ಮಾಡಿಕೊಂಡು ಹೋಗ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ನಾನೀಗ ನಿಮ್ಮ ಕಿಚನಲ್ಲಿ ಏನೇನು ಫೆಸಿಲಿಟಿ ಇದೆ, ಯಾವ ರೀತಿ ಎಷ್ಟು ಕ್ಲೀನಾಗಿ ಪ್ರಿಪೇರ್ ಮಾಡ್ತಾರೆ ಎಲ್ಲವನ್ನು ಕೂಡ ಅದರೊಳಗೆ ಹೋಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬೇರೆ ಬೇರೆ ಕೌಂಟರ್ಗಳಿದ್ದಾವೆ, ಪ್ರತಿಯೊಂದನ್ನು ಕೂಡ ತುಂಬ ಕ್ಲೀನಾಗಿ ಇಲ್ಲಿ ಸರ್ವ್ ಮಾಡ್ತಾರೆ. ಈವನ್ ಪಾರ್ಸೆಲ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಬೆಳಗ್ಗಿನ ಪಾರ್ಸೆಲ್ನ ಕೂಡ ಇಲ್ಲಿ ಕೊಡ್ತಾರೆ. ಸೊ ಅದನ್ನು ನೀಟಾಗಿ ರ್ಯಾಪ್ ಮಾಡಿ ಬೇರೆ ಬೇರೆ ಬಾಕ್ಸ್ಗಳಲ್ಲಿ ಹಾಕಿ ಸೊ ಒಂದು ಕ್ಲೀನಾಗಿ ಆ ಪ್ರೊಸೀಜರನ್ನು ಮಾಡ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಯಾಕಂದರೆ ಈ ಹೋಟೆಲ್ನಲ್ಲಿ ಪ್ರಮುಖವಾಗಿ ಸೌತ್ ಇಂಡಿಯನ್ ಡಿಶಸ್ಗೇ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ದೋಸೆ ತುಂಬ ಇದಾಗುತ್ತೆ. ಸೊ ದೋಸೆ ಹಾಕ್ತಾ ಇದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಎಷ್ಟು ವರ್ಷದಿಂದ ನಮ್ಮ 5 ವರ್ಷ ಆಯಿತು. ಓಕೆ, 5 ವರ್ಷದಿಂದ ದೋಸೆ. ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀವಿ? ಬೆಳಗ್ಗೆ 9 ಗಂಟೆ. 9 ಗಂಟೆಗೆ ಬಂದು ಹಿಟ್ಟೆಲ್ಲ ಯಾವಾಗ ರೆಡಿ ಮಾಡಿಟ್ಕೊಳ್ಳಿ? ಎಲ್ಲ ಬೆಳಗ್ಗೆ ರೆಡಿ ಮಾಡ್ತೀನಿ. ಓಕೆ, ಸೊ ದೋಸೆ ಹಾಕೋದು ಎಷ್ಟು ಖುಷಿ ಆಗುತ್ತೆ, ದೋಸೆ ಚೆನ್ನಾಗಿದೆ ಅಂದಾಗ ಏನು ಅನ್ಸುತ್ತೆ? ಎಲ್ಲ ಖುಷಿ ಆಯ್ತದೆ, ಚೆನ್ನಾಗಿದೆ ಅಂದಾಗ. ಸನ್ಮಾನ್ ಹೋಟೆಲಲ್ಲಿ ದೋಸೆ ಸೂಪರ್ ಇದೆ ಅಂತ ಹೇಳಿದ್ರೆ ಇವರೇ ಅದನ್ನು ಪ್ರಿಪೇರ್ ಮಾಡೋದು. ಖಾಲಿ ದೋಸೆ, ಸೆಟ್ ದೋಸೆ, ತುಪ್ಪ ದೋಸೆ ಎಲ್ಲವನ್ನು ಕೂಡ ತುಂಬ ಟೇಸ್ಟಿಯಾಗಿ ಮಾಡ್ಕೊಡ್ತಾರೆ. ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ತುಂಬ ಕ್ಲೀನಾಗಿ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಗಳಲ್ಲಿ ಫುಡ್ಡನ್ನು ಹಾಕಿರ್ತಾರೆ. ಯಾಕಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ವೆಸೆಲ್ಸನ್ನು ಯೂಸ್ ಮಾಡ್ತಾರೆ, ಯಾವುದನ್ನು ಕೂಡ ಮಿಕ್ಸ್ ಮಾಡೋದಿಲ್ಲ. ಸೊ ತುಂಬ ನೀಟಾಗಿ ಕ್ಲೀನಾಗಿ ಸನ್ಮಾನ್ ಹೋಟೆಲಲ್ಲಿ ಎಲ್ಲವೂ ಕೂಡ ತುಂಬ ವ್ಯವಸ್ಥಿತವಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಕೂಡ ಸನ್ಮಾನ್ ಹೋಟೆಲ್ನ ಕಿಚನ್ ಸೆಕ್ಷನ್. ಸೊ ಇಲ್ಲೇ ಈ ಹೋಟೆಲ್ ಸ್ಟಾರ್ಟ್ ಆಗಿಂದ ಅಂದರೆ ಸಾಕಷ್ಟು ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ಕೊಂಡಿರುವಂತಹ ಒಬ್ಬರು ಎಂಪ್ಲಾಯ್ ಇದ್ದಾರೆ. ಸೊ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್ ಹೇಳಿ, ಎಷ್ಟು ವರ್ಷದಿಂದ ಈ ಹೋಟೆಲಲ್ಲಿ? 20 ವರ್ಷ ಆಯ್ತು ಮೇಡಮ್. 20 ಇಯರ್. ಓಕೆ, ಎಷ್ಟು ಖುಷಿ ಕೊಡುತ್ತೆ ಈ ಕೆಲಸ? ತುಂಬ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಓಕೆ, ಏನು ಹೇಳೋಕೆ ಇಷ್ಟ ಮಾಡ್ತೀವಿ ಜನರಿಗೆ? ಟೇಸ್ಟ್, ಫುಡ್? ನಮ್ಮನೆಲ್ಲ ಒಂದೇ ಕ್ವಾಲಿಟಿ ಯೂಸ್ ಮಾಡ್ತೀವಲ್ಲ, ಎಲ್ಲ ನಂದಿನಿ ತುಪ್ಪದಿಂದ ಹಿಡಿದು ಪ್ರತಿಯೊಂದು ಕ್ಲೀನ್ ಮೇಂಟೈನ್ ಇದೆ. ತುಂಬ ಖುಷಿ ಆಗುತ್ತೆ, ಕಸ್ಟಮರ್ ಖುಷಿ ಆಯ್ತಾರೆ ಬಂದು ನೋಡೋರು. ಎಲ್ಲ 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 ಓಪನ್ ಕಿಚನ್ ಇದೆ ಅಲ್ವಾ, ಎಲ್ಲ ಕ್ಲೀನ್ ಇಂಪಾರ್ಟೆಂಟ್ ಎಲ್ಲ. ನಮಗೆ ಎಷ್ಟು ವರ್ಕರ್ಸ್ ಇದ್ದೀರಿ? ಟೋಟಲ್ 40 to 45. ಏನು ಇಷ್ಟ ಈ ಹೋಟೆಲಲ್ಲಿ? ಎಲ್ಲ ಫುಡ್ಡು ತುಂಬ ಇಷ್ಟ, ಎಸ್ಪೆಷಲಿ ಸಾಂಬಾರ್. ಬಂದುಬಿಟ್ಟು ಈ ನಮ್ಮ 90s ಅಥವಾ ಅರ್ಲಿ 2000s ಏನು ಕ್ವಾಲಿಟಿ ಸಾಂಬಾರ್ ಸಿಗ್ತಾ ಇತ್ತು, ಇವಾಗ ಮಾಡ್ರನ್ ರೆಸ್ಟೋರೆಂಟ್ಸಲ್ಲಿ ಆ ಟೇಸ್ಟ್ ಸಿಗೋಲ್ಲ. ಬಟ್ ಇಲ್ಲಿ ಮಾತ್ರ ಇವತ್ತಿಂದನೂ ಸಹ ಹಳೇ ಆ ಸಾಂಬಾರ್ ಫ್ಲೇವರ್ ಇದೆ ಹಾಗೆ ಇರುತ್ತೆ. ನಾನು ಇಡ್ಲಿ ವಡೆ ಸಾಂಬಾರ್ ಹ್ಯೂಜ್ ಫ್ಯಾನ್ ಇದೆ, ಆ್ಯಂಡ್ ಖಾಲಿ ದೋಸೆ ಆ್ಯಂಡ್ ಸಬ್ಬಕ್ಕಿ ದೋಸೆನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಕಾಫಿ ಬಂದು ದಿ ಎಕ್ಸಲೆಂಟ್ ಕಾಫಿ, ಯಾಕಂದರೆ ನಾರ್ಮಲಿ ಕೋತಾಸ್ ಪೌಡರ್ ಇವರು ಯೂಸ್ ಮಾಡೋದು ನಾವು ನೋಡ್ದಂಗೆ. ಆ್ಯಂಡ್ ನಂದಿನಿ ಮಿಲ್ಕು ಬೇರೆ ಕಡೆಯೆಲ್ಲ ತೊಗೊಂಡಾಗ ಸ್ವಲ್ಪ ಹುಳಿ ಆ ಥರದ್ದೆಲ್ಲ ವಾಸನೆ ಬರ್ತಾ ಇರ್ತವೆ, ಇಲ್ಲಿ ಅದು ಪ್ರಾಬ್ಲಮೇ ಇಲ್ಲ. ನಮಗೆ ಅಡಿಕ್ಷನ್ ಆಗಿರೋದ್ರಿಂದ ಸುಮಾರು 10 ಇಯರ್ಸಿಂದ ಬಂದೇ ಬರ್ತಾಯಿವಿ ಆ್ಯಂಡ್ ಎವ್ರಿ ಡೇ ನಮ್ಮದು ವಿಸಿಟ್ ಇದ್ದೇ ಇರುತ್ತೀವಿ. ಸೊ ಈ ಒಂದು ಸನ್ಮಾನ್ ಹೋಟೆಲ್ಗೆ ರೇಟಿಂಗ್ ಅಂತ ಹೇಳಿ ಬಂದರೆ ಯಾವುದೇ ಸೆಕೆಂಡ್ ಥಾಟ್ ಚಾನ್ಸ್ ಇಲ್ಲದೆ 10/10 ಕೊಡ್ಬೋದು. ದೋಸೆ ಒತ್ತು ಶಾವ್ಗೆ ಅಥವಾ ಯಾವುದೇ ಒಂದು ಡಿಶನ್ನು ನೀವು ತೊಗೊಂಡ್ರು ಕೂಡ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲೇ ಸೌತ್ ಎಂಡ್ ಸರ್ಕಲ್ನಿಂದ ಚೂರು ಮುಂದೆ ಬಂದರೆ ಈ ಹೋಟೆಲ್ ಇದೆ. ಸೊ ಇಲ್ಲೇ ಮೆಟ್ರೋ ಸ್ಟೇಷನ್ ಕೂಡ ಹತ್ತಿರ ಇದೆ, ಕಾಲೇಜ್ ಇದೆ, ಜಯನಗರ 4th ಬ್ಲಾಕ್ಗೆ ಶಾಪಿಂಗ್ ಕೂಡ ಮಾಡೋದಕ್ಕೆ ನೀವು ಹೋಗ್ಬೋದು. ಒಟ್ಟಾರೆಯಾಗಿ ಸನ್ಮಾನ್ ಹೋಟೆಲ್ ಗ್ರಾಹಕರ ಜೇಬಿಗೆ ಪ್ರಿಯಕರವಾಗಿದೆ, ಊಟ ತಿಂಡಿನೂ ಸೂಪರ್, ಟೇಸ್ಟು ಸೂಪರ್, ಅಫೋರ್ಡೆಬಲ್ ಆಗೂ ಇದೆ. ಸೊ ನೀವೇನಾದರೂ ಸೌತ್ ಇಂಡ್ ಸರ್ಕಲ್ ಕಡೆ ಬಂದರೆ ಸನ್ಮಾನ್ ಹೋಟೆಲ್ಗೆ ಭೇಟಿ ಕೊಡೋದನ್ನು ಮಿಸ್ ಮಾಡಬೇಡಿ. ಜೊತೆಗೆ ಅವರ ಲಾಡ್ಜಿಂಗ್ ಫೆಸಿಲಿಟಿ ಕೂಡ ಇದೆ, ಸನ್ಮಾನ್ ಲಾಡ್ಜ್ ಅಂತೇಳಿ. ಅಲ್ಲೂ ಕೂಡ ಸ್ಟೇಯಿಂಗ್ಗೆ AC non-AC ರೂಮ್ಗಳು ಕೂಡ ಇದ್ದಾವೆ. ಸೊ ಅಲ್ಲಿಗೂ ನೀವು ಅಂದರೆ ಏನಾದರೂ ಫಂಕ್ಷನ್ನು ಅಥವಾ ಏನೋ 1 day ವಿಸಿಟಿಗೆ ಬಂದರೆ ಅಲ್ಲೂ ಕೂಡ ಉಳ್ಕೋಬೋದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆಗೆ ಭೂಮಿಕಾ ವಿ ವಿಜಯವಾಣಿ, ಬೆಂಗಳೂರು.